ಸ್ನೇಹಿತರೇ ವೀಕ್ಷಕರೇ ನಮಸ್ಕಾರ ನನ್ನ ಹೆಸರು ರತನ್ ಕುಮಾರ್ ಸಂಜಯ್ ಇವತ್ತಷ್ಟೇ ಉದ್ಘಾಟನೆಗೊಂಡಂಥ ಮಂಜೇಶ್ವರದ ಮಿನಿ ಬಂದರ್ ಇದರ ಸಂಪೂರ್ಣ ಚಿತ್ರೀಕರಣವನ್ನು ನಾವೀಗ ಮಾಡಿದ್ದೇವೆ ಇದು ನಿಮಗಾಗಿ ನಾವೀಗ ತೋರಿಸ್ತೇವೆ ಕಾಸರಗೋಡು ಜಿಲ್ಲೆಯ ಬಹುಕಾಲದ ಕನಸಾಗಿದ್ದ ಮಂಜೇಶ್ವರ ಮೀನುಗಾರಿಕಾ ಬಂದರು ಇಂದು ಲೋಕಾರ್ಪಣೆಗೊಂಡಿತು ಕೇರಳದಲ್ಲಿ ತಲೆದೋರಿದ್ದ ನೆರೆ ಹಾವಳಿ ಸಹಿತ ವಿಕೋಪಗಳ ವೇಳೆ ಸಂರಕ್ಷಣೆಗೆ ಸಿದ್ಧವಾಗಿದ್ದ ಕರಾವಳಿಯ ಸೈನ್ಯ ಎಂದೇ ಖ್ಯಾತರಾಗಿರುವ ಮೀನುಗಾರ ಜನಾಂಗಕ್ಕೆ ರಾಜ್ಯ ಸರ್ಕಾರದ ಬೆಂಬಲವಾಗಿ ಮಂಜೇಶ್ವರ ಮೀನುಗಾರಿಕೆ ಬಂದರನ್ನು ಗುರುವಾರ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಲೋಕಾರ್ಪಣೆ ನಡೆಸಿದರು ಕಾರ್ಯಕ್ರಮದಲ್ಲಿ ಕೇರಳದ ಬಂದರು ಸಚಿವೆ ಜಿ ಮೆರ್ಸಿಕುಟ್ಟಿ ಅಮ್ಮ ಅಧ್ಯಕ್ಷತೆ ವಹಿಸಿದ್ದರು ಕಂದಾಯ ಸಚಿವರಾದ ಇ ಚಂದ್ರಶೇಖರನ್ ಸಂಸದರಾದ ರಾಜಮೋಹನ್ ಉನ್ನಿತಾನ್ ಶಾಸಕರಾದ ಎಂಸಿ ಕಮರುದ್ದೀನ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಬಂದರು ಇಲಾಖೆಯ ಕಾರ್ಯದರ್ಶಿ ಟಿಂಕು ಬಿಸ್ವಾಲ್ ಪ್ರಧಾನ ಇಂಜಿನಿಯರ್ ಬಿಟಿವಿ ಕೃಷ್ಣನ್ ಮಂಜೇಶ್ವರ ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ಎಕೆಎಂ ಅಶ್ರಫ್ ಮೀನುಗಾರಿಕಾ ಡೆಪ್ಯೂಟಿ ಡೈರೆಕ್ಟರ್ ಸಿವಿ ಸತೀಶನ್ ಹಾರ್ಬರ್ ಇಂಜಿನಿಯರಿಂಗ್ ವರಿಷ್ಠಾಧಿಕಾರಿ ಕುಂಜಾಮು ಪರ್ವತ್ ವಿಭಾಗೀಯ ಕಾರ್ಯ ನಿರ್ವಹಣಾಧಿಕಾರಿ ಎ ಮಹಮ್ಮದ್ ಮತ್ಸ್ಯಫೆಡ್ ಪ್ರತಿನಿಧಿ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಫಾಕ್ಸ್ 24 ಕಾಸರಗೋಡು Thank you.